ಹನ್ನೆರಡು ಗಂಟೆಯ ಪ್ರಮುಖ ಸುದ್ದಿ. ಮಹಾಮಳೆ, ರಾಜ್ಯ ರಾಜಧಾನಿ ಬೆಂಗಳೂರು ತತ್ತರಿಸ ಹೋಗಿದೆ. ಒಂದೇ ರಾತ್ರಿ ಸುರಿದ ಮಳೆಗೆ ರಾಜಧಾನಿಯ ಮಂದಿ ಬೆಚ್ಚಿಬಿದ್ದಾರೆ. ಬಿಟ್ಟು ಬಿಡದೆ ವರುಣ ಅಬ್ಬರಿಸಿದ್ದಾನೆ, ಅಲೋಲ ಕಲೋಲ. ಬೆಂಗಳೂರಿನ ಹಲವು ಕಡೆಗಳಲ್ಲಿ ಅವಾಂತರಗಳ ಸುರಿಮಳೆ. ಅಂಡರ್ಪಾಸ್ನಲ್ಲೂ ನೀರು, ಮನೆಯೊಳಗೂ ನೀರು, ರಸ್ತೆಗಳಂತೂ ಕೆರೆಯಂತಾಗಿದ್ರೆ ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ಗೆ ನೀರು ನುಗ್ಗಿ. ಅದರಲ್ಲೂ ಬೆಂಗಳೂರಿನ ಜಯದೇವ ಅಂಡರ್ಪಾಸ್ ಸಂಪೂರ್ಣ ಜಲಾವೃತ ಆಯಿತು. ಈಗಲೂ ನೀರನ್ನು ಹೊರಹಾಕುವಂತಹ ಕಾರ್ಯಾಚರಣೆ ಮುಂದುವರೆದಿದೆ. ಹೇಳೋದಕ್ಕೆ ಬ್ರ್ಯಾಂಡ್ ಬೆಂಗಳೂರು, ಆದರೆ ಸ್ಥಿತಿ ಸಂಪೂರ್ಣ ಅಧೋಗತಿ. ಮಾರತಹಳ್ಳಿ, ಮಾದೇವಪುರ, ಹೆಬ್ಬಗೋಡಿ, ಹೆಬ್ಬಾಳ, ಸಿಲ್ಕ್ ಬೋರ್ಡ್, ಹಲವು ಕಡೆಗಳಲ್ಲಿ ಜಲಾವೃತಗೊಂಡಿರುವಂತಹ ಪ್ರದೇಶಗಳನ್ನು ನೋಡ್ತಾ ಇದ್ದೀವಿ. ರಸ್ತೆಗಳಲ್ಲಂತೂ ನಿಂತ ನೀರು, ಟ್ರಾಫಿಕ್ ಜಾಮ್ ಹೆಚ್ಚಳ ಮಾಡಿದೆ. ಮಾದೇವಪುರದ ಚಿತ್ರಣ ನೋಡಿ, ಗಾಬರಿ ಆಗತ್ತೆ. ಎಷ್ಟು ದೊಡ್ಡ ದೊಡ್ಡ ವಾಹನಗಳು ಕೂಡ ಮುಳುಗು ಹೋಗ್ತಾ ಇವೆ ಆ ನೀರಿನಲ್ಲಿ. ಇನ್ನು ಜಯದೇವ ಅಂಡರ್ಪಾಸ್ನ ಕಥೆಯಂತೂ ಕೇಳೋದೇ ಬೇಡ. ಅದರಲ್ಲೂ ಬೈಕ್ ಸವಾರರಿಗೆ ಭಾರಿ ಪರದಾಟ. ಹೆಬ್ಬಾಳದ ಬಳಿ ನಿಂತ ನೀರಿನಲ್ಲಿ ಆಟೋಗಳು ಸಿಲುಕೊಂಡಿವೆ. ಅದು ಮುಂದೆ ಸಾಗೋದಕ್ಕಾಗದೆ ಪರದಾಡ್ತಾ ಇದೆ. ಎಲ್ಲ ಕಡೆ ಮಂಡಿ ವರಗ ನೀರು. ಇಷ್ಟಕ್ಕೆ ಮುಗಿಯಲ್ಲ, ಮತ್ತೆ ಮಧ್ಯಾಹ್ನದ ಬಳಿಕ ಮಳೆ ಇದೆಯಂತೆ. ಮತ್ತಷ್ಟು ಎಚ್ಚರಿಕೆ ಬೇಕಿದೆ. ಬೇಸಿಗೆ ಬಂದಾಗ ರಸ್ತೆಗಳನ್ನು ನಿರ್ವಹಣೆ ಮಾಡಿ, ಚರಂಡಿಗಳನ್ನು ನಿರ್ವಹಣೆ ಮಾಡಿದ್ರೆ ಒಂದು ಮಳೆಗೆ ಇಷ್ಟ ಅವಾಂತರ ಆಗ್ತಿರಲಿಲ್ಲ ಬೆಂಗಳೂರಿನಲ್ಲಿ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೆಂಗಳೂರಿಗರು ಪರದಾಡುವಂತಾಗಿದೆ. ಇನ್ನು ಭಾರಿ ಮಳೆಗೆ ಆನೇಕಲ್ನಲ್ಲಿ ಲೇಔಟ್ಗಳೇ ಜಲಾವೃತ ಆಗಿದೆ. ಕಮ್ಮಸಂದ್ರದಲ್ಲಿ ಡ್ಯಾಡೀಸ್ ಗಾರ್ಡನ್ ಲೇಔಟ್, ಇಡೀ ಲೇಔಟ್ಗೆ ಜಲದಿಗ್ಬಂಧನ. ಮನೆಯೊಳಗಿಂದ ಹೊರಗೆ ಬರೋದಕ್ಕಾಗಲ್ಲ, ಜನ ಪರದಾಡಬೇಕು. ನೂರಾರು ಮನೆಗಳಿದೆ ಈ ಲೇಔಟ್ನಲ್ಲಿ. ರಾತ್ರಿ ಸುರಿದಂತಹ ಭಾರಿ ಮಳೆಗೆ ಇಡೀ ಬಡಾವಣೆ ಜಲಾವೃತ ಆಗಿದೆ. ದೃಶ್ಯಗಳನ್ನು ನೋಡ್ತಿದ್ದೀವಿ, ನೀರು ನಿಂತು ಹೋಗಿದೆ. ಇಡೀ ಲೇಔಟ್ ಕಮ್ಮಸಂದ್ರದ ಡ್ಯಾಡೀಸ್ ಗಾರ್ಡನ್ ಲೇಔಟ್ ಇದು. ಮಂಡಿವರೆಗೆ ನೀರಿದೆ, ಕೆಸರು ಗದ್ದಿ ಅಂತಾಗಿದೆ. ಆ ನೀರಿನಲ್ಲಿ ಹೊರಗೆ ಬರೋದಕ್ಕೆ ಆಗೋದೇ ಇಲ್ಲ ಅಂತ ಪರಿಸ್ಥಿತಿ. ರಾತ್ರಿ ಸುರಿದ ಮಳೆಯಿಂದ ಜನ ಮನೆಯೊಳಗೆ ಲಾಕ್ ಆಗಬೇಕಾದಂತಹ ಪರಿಸ್ಥಿತಿ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈ ನೀರನ್ನು ಹೊರಹಾಕ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಜನ? ಭಾರಿ ಪರದಾಟ. ಮನೆಯೊಳಕ್ಕೂ ನೀರು ನುಗ್ಗಿದೆ. ರಸ್ತೆಯಲ್ಲಂತೂ ಬರೋ ಹಾಗೆ ಇಲ್ಲ. ಜನ ಮನೆಯಿಂದ ಹೊರಕ್ಕೆ ನೀರು ಹಾಕೋದಕ್ಕೆ ಪರದಾಡ್ತಾ ಇದ್ದಾರೆ. ಆಫೀಸ್ಗೆ ಹೋಗೋದು ಇವೆಲ್ಲ ದೂರದ ಮಾತು. ಆ ನೀರು ಹೊರಹಾಕೋದು ಹೇಗೆ ಅನ್ನೋದೇ ಸವಾಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಆ ನೀರು ಹೊರಹಾಕೋದಕ್ಕೆ ಅಂತ ಜೆ ಸಿ ಬಿಗಳನ್ನು ತರಲಾಗಿದೆ. ಆ ಜೊತೆಗೆ ಜೆ ಸಿ ಬಿಯಲ್ಲಿ ಜನರನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ ಸ್ಥಳೀಯರು. ಮಳೆ ನೀರು ಹೊರಹೋಗೋದಕ್ಕೆ ಸೂಕ್ತ ವ್ಯವಸ್ಥೆ ಇಲ್ಲ. ಅಗ್ನಿಶಾಮಕ ಸಿಬ್ಬಂದಿ ಬಂದಿದ್ದಾರೆ. ಮನೆಯಿಂದ ಜನರನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ. ಶಿಫ್ಟ್ ಮಾಡೋದಕ್ಕೂ ಕೂಡ ಮನೆಯಲ್ಲಿರೋ ವಾಹನಗಳನ್ನು ಹೊರಗೆ ತರೋದಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಇದೆ. ಜೆ ಸಿ ಬಿಯಲ್ಲೇ ಸ್ಥಳಾಂತರ ಮಾಡಬೇಕಾಗಿದೆ. ಆನೇಕಲ್ನ ಲೇಔಟ್ನ ಚಿತ್ರಣ ಇದು. ಮನೆಯೊಳಗಿನ ದೃಶ್ಯ ನೋಡ್ತಾ ಇದ್ದೀವಿ. ಮನೆ ವಸ್ತು ಎಲ್ಲ ನೀರ್ಪಾಲಾಗಿದೆ, ಐಷಾರಾಮಿ ಮನೆಗಳು. ಆದರೆ ಮಳೆ ಬಂದ್ರೆ ಇಂತಹ ವಾಂತರ. ಇಡೀ ಮನೆ ಜಲಾವೃತ ಆಗಿ ಅಡಿಗೆ ಮನೆವರೆಗೂ ಕೂಡ ನೀರು ಬಂದ. ಮನೆಯಲ್ಲಿರೋ ವಸ್ತುಗಳೆಲ್ಲ ನೀರ್ಪಾಲು. ರಾತ್ರಿ ಬಿದ್ದ ಮಳೆಗೆ ಬೆಂಗಳೂರು ತತ್ತರಿಸಿದೆ. ಸ್ವಲ್ಪ ಮಳೆ ಆದರೂ ಸಾಕು, ಬೆಂಗಳೂರು ತತ್ತರಿಸಿ ಹೋಗುತ್ತೆ ಅನ್ನೋದಕ್ಕೆ ಇದೀಗ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ಕಮ್ಮಸಂದ್ರದ ಡ್ಯಾಡೀಸ್ ಗಾರ್ಡನ್ನಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೇವೆ. ಈ ಒಂದು ರಾತ್ರಿ ಬಿದ್ದಂಥ ಮಳೆಗೆ ಇಡೀ ಲೇಔಟ್ನ ನಾಲ್ಕು ರಸ್ತೆಗಳು ಸಂಪೂರ್ಣವಾಗಿ ಜಲದ ದಿಗ್ಬಂಧನಕ್ಕೆ ಒಳಗಾಗಿದೆ. ಯಾರೂ ಕೂಡ ಮನೆಗಳಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ ಕಾರುಗಳು ಕೂಡ ಆ ನೀರಿನಲ್ಲಿ ಮುಳುಗಿವೆ. ಅಂದರೆ ಇಲ್ಲಿನ ನಗರಸಭೆಯ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳದವರು ಹೀಗೆ ಬಂದಿದ್ದಾರೆ, ಈ ಒಂದು ನೀರನ್ನು ತೆರವುಗೊಳಿಸೋದಕ್ಕೆ ಎಲ್ಲ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು ಲೇಔಟ್ ಕೆರೆಗೆ ಆ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಮತ್ತು ಅವೈಜ್ಞಾನಿಕವಾಗಿ ಈ ಒಂದು ಲೇಔಟ್ ನಿರ್ಮಾಣ ಆಗಿರ್ತಕ್ಕಂಥದ್ದು. ಪ್ರತಿ ಬಾರಿಯೂ ಕೂಡ ಸಣ್ಣ ಮಳೆ ಆದರೂ ಕೂಡ ಈ ಒಂದು ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗುತ್ತೆ. ಅಂದರೆ ಇದಕ್ಕೆ ಶಾಶ್ವತ ಪರಿಹಾರ ಕೂಡ ಕಷ್ಟಕರ ಅಂತಲೇ ಹೇಳಲಾಗ್ತಾ ಇದೆ. ಅಂದರೆ ಇಲ್ಲಿ ನಾವು ನೀರನ್ನ ನೋಡ್ತಾ ಇದ್ದೇವೆ. ಅಗ್ನಿಶಾಮಕ ದಳದವರು
ಈ ಒಂದು ನೀರನ್ನ ಅಂದ್ರೆ ಈ ಒಂದು ನೀರನ್ನ ತೆರವುಗೊಳಿಸೋದಕ್ಕೆ ಅಗ್ನಿಶಾಮಕ ದಳದವರು ಹರಸಾಹಸವನ್ನ ಪಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ. ಬೆಳಗಿನಿಂದಲೂ ಕೂಡ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಲೇಔಟ್ ಕೆರೆಗೆ ಹೊಂದಿಕೊಂಡಿದೆ, ಕೆರೆಯಿಂದ ಸುಮಾರು 8 ಅಡಿ ಕೆಳಗಡೆಗೆ ನಿರ್ಮಾಣವಾಗಿರ್ತಕ್ಕಂತಹದ್ದು. ಈ ಒಂದು ಲೇಔಟ್ಗೆ ಯಾರು ಅನುಮತಿಯನ್ನು ಕೊಟ್ಟರು ಆಗಲೇ ಈ ಒಂದು ಎಡವಟ್ಟಾಗಿರ್ತಕ್ಕಂಥದ್ದು. ಪ್ರತಿ ಸಲ ಒಂದು ಸಣ್ಣ ಮಳೆಗೂ ಕೂಡ ಇಡೀ ಲೇಔಟ್ ತತ್ತರಿಸುತ್ತೆ. ಈ ಒಂದು ಮನೆಯ ನಿವಾಸಿಗಳು ನೋಡಿ ಮನೆಯಿಂದ ಹೊರಗಡೆ ಬಂದು ನಿಂತಿದ್ದಾರೆ. ಕಾರಣ ಮನೆ ಒಳಗಡೆಗೂ ಕೂಡ ಈ ಒಂದು ಎಲ್ಲ ತ್ಯಾಜ್ಯಗಳು ಮನೆಯ ಒಳಗಡೆಗೆ ಹೋಗಿದೆ. ಇಡೀ ಮನೆಯೆಲ್ಲವೂ ಕೂಡ ಸಂಪೂರ್ಣವಾಗಿ ಕೇಸರಮಯ ಆಗಿರ್ತಕ್ಕಂತಹದ್ದು. ಹಾಗೆಯೇ ಈ ಒಂದು ಅಗ್ನಿಶಾಮಕ ದಳದ ಎಲ್ಲರೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಇಲ್ಲಿ ಇದಕ್ಕೆ ಶಾಶ್ವತ ಆದಂತಹ ಪರಿಹಾರ ಕಷ್ಟಕರ. ಹಾಗೇನೆ ಕೂಡ ಇಲ್ಲಿ ಒಂದು ಸಣ್ಣ ಮಳೆ ಆದರೂ ಕೂಡ ಬೆಂಗಳೂರು ತತ್ತರಿಸಿ ಹೋಗುತ್ತೆ ಅನ್ನೋದಕ್ಕೆ ಈ ಒಂದು ಲೇಔಟ್ಗಳು ಮತ್ತು ಬೆಂಗಳೂರು ನಗರವೂ ಕೂಡ ಸಾಕ್ಷಿ ಆಗತ್ತೆ. ಅಂದ್ರೆ ಈ ಒಂದು ಸಮಸ್ಯೆಯಿಂದ ಯಾವಾಗ ಪರಿಹಾರ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗಾಗಿ ಕ್ಯಾಮ್ರಾಮನ್ ರವಿ ಜೊತೆ ಮಂಜುನಾಥ್ ಹೆಬ್ಬಗೋಡಿಯ ಡ್ಯಾಡಿಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.